ಈಗ ಪ್ರತಿಯೊಂದು ಫಿಲ್ಟರ್ ಅಲ್ಲೂ ಕೆಲವೊಂದು ಪ್ರೊಸೀಜರ್ ಇದೆ. ಒಂದೊಂದೇ 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 ಪ್ರೊಸೆಸ್ ಅಲ್ಲಿ ಅದು ಫಿಲ್ಟರ್ ಆಗಿ ನೀರು ಬರ್ತದೆ. ಸಪ್ಪೆ ಇರೋ ನೀರನ್ನ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡ್ತದೆ. ಈಗ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಸಪ್ಪೆ ನೀರು, ಯಾಕಂದರೆ ಬೋರ್ವೆಲಿಂದ ಬರೋ ನೀರಲ್ಲೆಲ್ಲ ಟೇಸ್ಟ್ ಇಲ್ಲ, ಅಂತರ್ಜಲ ಎಲ್ಲ ಕಡಿಮೆ ಆಗೋಗಿದೆ ಬೆಂಗಳೂರಲ್ಲಿ. ಒಂದು ಕಾವೇರಿ ನೀರು, ಇಲ್ಲಾಂದರೆ ಬೋರ್ ನೀರು. ಆ ಬೋರ್ ನೀರು ಬಂದು ಹಾರ್ಡಾಗೋಗಿದೆ. ಆ ಹಾರ್ಡಾಗಿರೋ ನೀರನ್ನ ಸ್ಮೂತ್ ಹೆಂಗೆ ಮಾಡ್ಬೋದು ಟೆಕ್ನಾಲಜಿ? ಫಿಲ್ಟರ್. ಅದು ಫಿಲ್ಟರ್ ಅಂದರೆ ಏನು? ಆ ಫಿಲ್ಟರ್ನಲ್ಲಿ ಕೆಲವೊಂದು ಮಿನರಲ್ಸ್ನ ಆ್ಯಡ್ ಮಾಡ್ತಾರೆ. ಅದು ನ್ಯಾಚುರಲ್ ಮಿನರಲ್ಸ್ ಅಲ್ಲ. ಈಗ ನೀವು ಊರುಗಳಲ್ಲಿ ಬಾವಿ ನೀರು ಕುಡಿತೀರ, ಬಾವಿ ನೀರು ಟೇಸ್ಟ್ ಹೇಗಿರುತ್ತೆ? ದಟ್ ಈಸ್ ಅ ರಿಯಲ್ ಮಿನರಲ್, ಅದು ನಿಜವಾದ ಮಿನರಲ್ ವಾಟರ್. ಆದರೆ ಅದೇ ಮಿನರಲ್ ವಾಟರ್ನ ಈ ಕ್ಯಾನ್ಗಳಲ್ಲಿ ಬಾಟಲ್ಸ್ಗಳಲ್ಲಿ ಹಾಕ್ತಾರಲ್ಲ, ಅದು ಏನು ಅಂದರೆ ಅದು ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಮಿನರಲ್ಸ್, ಬರೀ ಟೇಸ್ಟ್ ಮಾತ್ರ. ನೀವೇನಿದ್ರೂ ನ್ಯಾಚುರಲ್ ನೀರನ್ನ ಕುಡಿಬೇಕು. ಅದೆಲ್ಲ ಡೆಡ್ ವಾಟರ್, ಫಿಲ್ಟರಿಂದ ಬರೋ ನೀರೆಲ್ಲಾನು ಡೆಡ್ ವಾಟರ್, ಎನರ್ಜಿ ಎಲ್ಲ ಎಳ್ಕೊಂಡಿರುತ್ತೆ. ಎನರ್ಜಿ ಎಳ್ಕೊಂಡು ಸಿಂಥೆಟಿಕ್ನ ಆ್ಯಡ್ ಮಾಡ್ತದೆ. ಮಿನರಲ್ ನೀರನ್ನೇ ನೀವು ಫಿಲ್ಟರ್ ಮಾಡ್ತಿರಲ್ಲ, ಫಿಲ್ಟರ್ ಮಾಡಿ ಬಂದಿದ್ದು ಮಿನರಲ್ ನೀರನ್ನ ಕುದಿಸ್ಲಿಕ್ಕೆ ಹೋಗಬೇಡಿ. ಒಂದು ಪಕ್ಷ ನೀವು ಕುದಿಸ್ತೀನಿ ಅಂದರೆ ಅದನ್ನು ಆಲ್ಕಲೈನ್ ನೀರು ಮಾಡಿ. ಅದನ್ನು ಆಲ್ಕಲೈನ್ ನೀರು ಹೇಗೆ ಮಾಡ್ತೀರಾ ಅಂದರೆ ಅದಕ್ಕೊಂಚೂರು ಜೀರಿಗೆ ಹಾಕಿ ಕುದಿಸೋದು, ಅಥವಾ ಕೆಲವೊಂದು ಬೇರುಗಳು ಬರ್ತದೆ ನೋಡಿ ನೀರಲ್ಲಿ ಹಾಕಿ ಕುದಿಸೋ ಅಂಥ ಬೇರುಗಳು, ಅದನ್ನು ಹಾಕಿ ಕುದಿಸಿ. ಅಥವಾ ಅದರಲ್ಲಿ ಈಗ ಕೆಲವೊಂದು ಗೋ ಪ್ರಾಡಕ್ಟ್ಸ್ ಎಲ್ಲ ಬರ್ತದೆ, ಭಸ್ಮ ಹಾಕೋದು, ಅಥವಾ ಗೋಶಾಲೆನಲ್ಲಿ ಕೆಲವೊಂದು ಪೌಡರ್ ಬರ್ತದೆ, ಅದನ್ನು ಹಾಕಿದ್ದೇನೆ ಆ ನೀರು ಆಲ್ಕಲೈನ್ ಆಗುತ್ತೆ. ಬೋರ್ ನೀರನ್ನ ನಾವು ಬಿಸಿಲಿಗಿಟ್ಟಾಗ ಅದು ಪಂಚಮಹಾಭೂತಗಳದು ಎನರ್ಜಿನ ತಗೊಳುತ್ತೆ. ಹಾಗಾಗಿ ಇವಾಗೆಲ್ಲ ನೋಡಿ, ನೀವು ಕೆಲವೊಂದು ವಿಡಿಯೋಗಳನ್ನ ನೋಡಿದ್ರೆ ಮೂನ್ ಚಾರ್ಜ್ ವಾಟರ್, ಸನ್ ಚಾರ್ಜ್ಡ್ ವಾಟರ್ ಅಂತ ಮಾಡ್ತಾರೆ. ಅಂದರೆ ಬಿಸಿಲಲ್ಲಿ ನೀರನ್ನ ಇಟ್ಟು ಕುಡಿತಾರೆ, ಚಂದ್ರನ ಬೆಳಕಲ್ಲಿ ನೀರನ್ನ ಇಟ್ಟು ಕುಡಿತಾರೆ. ಅದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಮುಂಚೆ ಎಲ್ಲ ನಮ್ಮದು ಬಾವಿ ನೀರನ್ನ ಕುಡಿತಾ ಇದ್ವಿ, ಅಂದರೆ ಈಗಲೂ ಇಲ್ಲೆಲ್ಲ ಬಾವಿ ನೀರನ್ನ ಕುಡಿತಾರೆ. ಅದಕ್ಕೆ ಸೂರ್ಯನ ಬೆಳಕು ಬೀಳ್ತದೆ, ಚಂದ್ರನ ಬೆಳಕು ಬೀಳ್ತದೆ, ಪಂಚಮಹಾಭೂತ ತತ್ವ ಅದರಲ್ಲಿರ್ತದೆ. ಬಟ್ ಏನಿಲ್ಲ, ಸಿಂಪಲ್ ಆಗಿ ಮನೆಯಲ್ಲಿ ಏನು ಮಾಡ್ಬೋದು, ನೀವು ಕುದಿಸಿ ನೀರು ಕುಡಿತೀನಿ ಅಂದರೆ ಕುದಿಸಿರೋ ನೀರಿಗೆ ಒಂದಿಷ್ಟು ತೆಂಗಿನಕಾಯಿನ ಹಾಕ್ಬಿಡಿ. ಅದನ್ನು ನಾನು ಲ್ಯಾಬ್ ಟೆಸ್ಟನ್ನು ಮಾಡಿಸಿ ನೋಡಿದ್ದೀನಿ. ಒಂದು ಇಂಚ್ ಪೀಸ್ನ ಹಾಕಿಟ್ಬಿಟ್ರೆ ಅದು ಆಲ್ಕಲೈನ್ ಆಗಿಬಿಡ್ತದೆ. ಓಕೆ, ಕ್ಯಾನ್ಸರ್ ಪೇಷಂಟ್ಗಳಿಗೆ ಅದನ್ನು ಕೊಡ್ಬೋದು. ಅದು ಬಾವಿ ನೀರಿಂದ ಬರೀ ನೀವು ಬೆಂಗಳೂರು ನಿಮ್ಮ ಸಿಟಿ ನೀರುಗಳಿಗೆ ಫಿಲ್ಟರ್ ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡು ಅದಕ್ಕೆ ಒಂದು ಇಂಚ್ ತೆಂಗಿನಕಾಯಿನ ಹಾಕಿ ಬಿಟ್ಬಿಡಿ. ಓಕೆ, ಮೇಲ್ಗಡೆ ಒಂದು ಲೇಯರ್ ಥರ ಬರ್ತದೆ, ಅದೇನು ಅಂದರೆ ಆಲ್ಕಲೈನ್ ಎಫೆಕ್ಟ್ ಅದು. ಸೊ ನೀರು ಆಲ್ಕಲೈನ್ ಆಗುತ್ತೆ. ಬೇಕಾದರೆ ನಮ್ಮ ವಿಡಿಯೋಸ್ನ ನೋಡೋರು ಯಾರಾದರೂ ನೀವು ರಿಸರ್ಚ್ ಮಾಡ್ಕೊಳ್ಬೋದು, ಲ್ಯಾಬ್ ಟೆಸ್ಟ್ ಮಾಡ್ಕೊಬೋದು. ಒಂದೇ ಒಂದು ಪೀಸು ತೆಂಗಿನಕಾಯಿ ಹಾಕೋದ್ರಿಂದ ನೀರಿನಲ್ಲಿರುವ ಪಿ ಎಚ್ ಲೆವೆಲ್ ಜಾಸ್ತಿ ಆಗುತ್ತೆ. ಆ ನೀರನ್ನ ನೀವು ಕುಡಿದಾಗ ನಿಮಗೆ ಲಿವರ್ಗೆ ಒಳ್ಳೆಯದು, ಕಿಡ್ನಿಗೆ ಒಳ್ಳೆಯದು, ಸ್ಪ್ಲೀನ್ ಪ್ಯಾಂಕ್ರಿಯಾಸ್ಗೆ ಒಳ್ಳೆಯದು. ಯಾವುದೇ ರೀತಿ ಕಾಯಿಲೆಯಿಂದ ಸಫರ್ ಮಾಡ್ತಾ ಇರಿ ನೀವು, ಇದು ಒಳ್ಳೆ ವಾಟರ್. ನಮ್ಮ ಟ್ರೆಡಿಷನಲ್ಲಿ ನಾವು ಏನು ಈ ತಾಮ್ರದ ನೀರನ್ನ ಕುಡಿತಾ ಇದ್ವಲ್ಲ, ತಾಮ್ರದ ನೀರನ್ನ ಕುಡಿತಾ ಇದ್ವಿ, ಚಿನ್ನದ ಬೆಳ್ಳಿ ಲೋಟದಲ್ಲಿ ನೀರನ್ನ ಕುಡಿತಾ ಇದ್ವಿ, ಅದೇ ಟೆಕ್ನಾಲಜಿನೇ ಇದು. ಆದರೆ 5 ಲಕ್ಷ 6 ಲಕ್ಷ ರೂಪಾಯಿ ಚಾರ್ಜ್ ಮಾಡಿ ಅದನ್ನು ವ್ಯವಸ್ಥಿತವಾಗಿ ಆಲ್ಕಲೈನ್ ವಾಟರ್ ಅಂತ ಕೊಡ್ತಾ ಇದ್ದಾರೆ. ಅದನ್ನು ಕುಡಿದ್ರೆ ನಿಮಗೆ ಶುಗರ್ ಕಾಯಿಲೆ ವಾಸಿ ಆಗುತ್ತೆ, ಬಿ ಪಿ ವಾಸಿ ಆಗುತ್ತೆ, ಏನು ಕಾಯಿಲೆ ಇದ್ರೂ ಎಲ್ಲ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಅದೇ ನೀರನ್ನೇ ನಾವು ಮನೆಯಲ್ಲಿ ಮಾಡ್ಕೊಳ್ಳೋ ಟ್ರೆಡಿಷನ್ನ ನಾವು ಮರ್ತಿದ್ದೀವಿ. ಅದನ್ನು ವಾಪಸ್ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಮ ಅಜ್ಜಿದೀರನ್ನೆಲ್ಲ ನೋಡಿದ್ರೆ ಈಗಲೂ ಕೆಲವೊಬ್ಬರು ಸಿಟಿಗಳಲ್ಲಿ ಬೆಳ್ಳಿ ಲೋಟದಲ್ಲೇ ನೀರು ಕುಡಿತಾರೆ. ನಮ್ಮ ಕ್ಲಿನಿಕ್ಗೆ ಬರ್ತಿದ್ದು ಒಬ್ಬರು ಭಟ್ರು ಯಾವಾಗಲೂ ಷಡಂಗ ಪಾನ ಅಂತ ಕುಡಿತಾ ಇದ್ರು. ಷಡಂಗ ಪಾನ ಅಂದರೆ ಕೆಲವೊಂದು ಬುಡಗಳನ್ನೆಲ್ಲ ಹಾಕಿ ಕುದಿಸಿ ಕುದಿಸಿ ಬರೀ ಅದೇ ನೀರೇ ಕುಡಿತಾ ಇದ್ರು. ಆದರೆ ನಮಗೆ ಬೇಕಾಗಿರುವಂತಹ ನೀರು ಪ್ರಕೃತಿಯಿಂದ ಹರಿದು ಬರುವಂತಹ ನ್ಯಾಚುರಲ್ ವಾಟರ್. ಆ ನ್ಯಾಚುರಲ್ ವಾಟರ್ನಲ್ಲಿ ಎಲ್ಲ ತರಹದ ಮಿನರಲ್ಲೂ ಇರುತ್ತದೆ. ಮೆಡಿಕೇಟೆಡ್ ವಾಟರ್ ಬೇಕು ಬೇಡ ಅಂತ ಅಲ್ಲ, ಒಂದು ಲೋಟ ಎರಡು ಲೋಟ ಅಷ್ಟೇ ಬೇಕಾಗಿರೋದು ನಮಗೆ. ದಿನಪೂರ್ತಿ ನಾವು ಅದನ್ನೇ ಕುಡಿತೀವಿ ಅಂತ ಕುಡಿಬಾರ್ದು. ಇಲ್ಲಿಗೆ ಬರೋವರೆಗೂ ಅವ್ರು ಅದೇ ನೀರನ್ನೇ ಕುಡಿತಾ ಇದ್ರು. ಆದರೆ ಇಲ್ಲಿಗೆ ಬಂದ ನಂತರ ಅವರೇ ನಮ್ಮ ಹಳೆ ವಿಡಿಯೋನಲ್ಲಿ ಹೇಳಿದ್ದಾರೆ, ಇಲ್ಲಿಗೆ ಬಂದ ನಂತರ ಅವ್ರು ಎಲ್ಲಿ ನೀರು ಸಿಗುತ್ತೋ ಟ್ಯಾಪ್ ವಾಟರೇ ಕುಡಿಯೋದು, ಬಿಸ್ಲರಿನೂ ಕುಡಿಯೋದಿಲ್ಲ, ಯಾವ ಕುದಿಸಿದ ನೀರನ್ನೂ ಕುಡಿಯೋದಿಲ್ಲ, ಟ್ಯಾಪ್ ವಾಟರ್ ಕುಡಿರ್ತಾರೆ. ಆದರೆ ಯಾವ ಕಾಯಿಲೆನೂ ಇವಾಗ ಬರೋದಿಲ್ಲ, ಎಲ್ಲ ಕಾಯಿಲೆ ವಾಸಿ ಮಾಡ್ಕೊಂಡು. ಈ ಊರುಗಳಲ್ಲಿ ಬಾವಿ ನೀರನ್ನ ಕುದಿಸಿ ಕುಡಿತಿದೆ ಅಂತ ದೊಡ್ಡ ತಪ್ಪು, ಹಾಗೆ ಮಾಡಕ್ಕೆ ಹೋಗಬೇಡಿ. ಇಲ್ಲಿ ಬಾವಿ ನೀರು ನಿಮ್ಗೇನು ಸಿಗುತ್ತಲ್ಲ ಅದು ಅತ್ಯಂತ ಅಮೃತವಾದ ನೀರು, ಅದು ಎಲ್ಲಿ ನಿಮ್ಮ ಎಲ್ಲ ಕಾಯಿಲೆಗಳನ್ನ ವಾಸಿ ಮಾಡುತ್ತೆ. ಈಗ ನಾವು ಸರ್ಗೆ ಮಾತಾಡ್ತಾ ಇದ್ವಲ್ಲ ಸರ್, ಜಾಪನೀಸ್ ಟೆಕ್ನಾಲಜಿ 6 ಲಕ್ಷ ರೂಪಾಯಿ, ಅದಕ್ಕಿಂತ ಶ್ರೇಷ್ಠವಾದ ನೀರು ಬಾವಿ ನೀರು. ಆ ಬಾವಿ ನೀರನ್ನ ತಗೊಂಡು ಹಾಗೆ ಕುಡಿರಿ, ಯಾಕಂದ್ರೆ ಆ ಬಾವಿ ನೀರಲ್ಲಿ ಜೀವಾಣುಗಳು ಇರ್ತದೆ, ಆ ಜೀವಾಣುಗಳು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಜೀವಾಣುಗಳು. ಅದನ್ನು ಕುದಿಸಿ ಅದನ್ನು ಫಿಲ್ಟರ್ ಮಾಡಿ ಅದನ್ನು
ಸೇರಿಸ್ದಿರ ಯಾವತ್ತು ಕುಡಿಬಾರ್ದು. ನಮ್ಗೆ ಯಾವತ್ತು ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದು ನೀರನ್ನ ಕುದಿಸಿ ಆರಿಸಿ ಕುಡಿರಿ. ಆದ್ರೆ ಕುದಿಸಿ ಆರಿಸಿ ಕುಡಿದಾಗ ನಮ್ಗೆ ಎಲ್ಲಾ ಕಾಯಿಲೆಗಳನ್ನು ಬರುತ್ತೆ. ಹಾಗಾಗಿ ಯಾವತ್ತೂ ಬಾವಿ ನೀರು ಇರೋರು ಅದೃಷ್ಟವಂತರು, ಆ ಬಾವಿ ನೀರನ್ನ ತಗೊಂಡು ಹಾಗೆ ಕುಡಿರಿ. ನೀವು ಬಾವಿಯಿಂದ ತಂದಿದ ನೀರು ಎರಡು ದಿನ ಹಾಗೆ ಬಿಂದಿಗೆನಲ್ಲಿ ಬಿಟ್ರಿ ಅಂದ್ರೆ ಕೆಳಗಡೆ ಪಾಚಿ ಕಟ್ಟತ್ತೆ, ಯಾಕೆ ಅಂದ್ರೆ ಅದ್ರಲ್ಲಿ ಜೀವಾಣುಗಳಿದಾವೆ. ಅದೇ ನೀವು ಬಿಸ್ಲರಿ ನೀರು ತಗೊಳ್ಳಿ, 3 ತಿಂಗಳು 6 ತಿಂಗಳಾದ್ರೂ ಕೆಡೋದೇ ಇಲ್ಲ, ಏನೂ ಆಗೋದ್ರೆ, ಯಾಕಂದ್ರೆ ಅದು ಡೆಡ್ ವಾಟರ್, ಅದ್ರಲ್ಲಿ ಜೀವಾಣುಗಳಿಲ್ಲ. ಹಾಗಾಗಿ ಬಾವಿ ನೀರು ಇರುವಂತಹ ಅದೃಷ್ಟವಂತರು, ನೀವು ಬಾವಿ ನೀರನ್ನ ಹಾಗೆ ಸೇದು ಹಾಗೆ ಕುಡಿರಿ, ಅದು ನಿಮಗೆ ನಿಮ್ಮ ಆರೋಗ್ಯನ ಕಾಪಾಡುತ್ತೆ.